ಎಲ್ಲರಿಗೂ ಪುನಃ ಸ್ವಾಗತ. ನಾವಿಂದು ಬಲ ಮತ್ತು ಚಲನೆಯ ನಿಯಮಗಳು ಪಾಠದ ಎರಡನೇ ಭಾಗದ ಅಂದರೆ ನ್ಯೂಟನ್ನ ನಿಯಮಗಳ ಬಗ್ಗೆ ಅಧ್ಯಯನ ಮಾಡಲು ಹೊರಟಿದ್ದೇವೆ. ನನ್ನ ಇಂದಿನ ವಿಡಿಯೋದಲ್ಲಿ ನಾನು ಅಪ್ ಟು ನ್ಯೂಟನ್ನ ನಿಯಮಗಳು ಯಾವ್ಯಾವ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಅವನು ಏನೇನು ಅದರಲ್ಲಿ ಏನೇನು ಇರುತ್ತೆ, ಅದು ಯಾವ ಥರ ವರ್ಕ್ ಆಗುತ್ತೆ, ಅದರ ನಿಯಮಗಳು ಏನು, ಅದರ ಲಕ್ಷಣಗಳು ಏನು ಎನ್ನುವುದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನ್ಯೂಟನ್ನ ನಿಯಮಗಳು, ನ್ಯೂಟನ್ನ ಮೊದಲನೇ ನಿಯಮ, ನ್ಯೂಟನ್ನ ಎರಡನೇ ನಿಯಮ, ನ್ಯೂಟನ್ನ ಮೂರನೇ ನಿಯಮ. ಮೊದಲು ನಾವು ನ್ಯೂಟನ್ನ ಮೊದಲನೇ ನಿಯಮದ ಬಗ್ಗೆ ಅಧ್ಯಯನ ಮಾಡೋಣ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ರೋಲ್ ಅಲ್ಲಿ ಇನ್ಕ್ಲೈನ್ ಪ್ಲೇನ್ ಇದೆ, ಮತ್ತೆ ಈ ಕಡೆ ಕೂಡ ಇನ್ಕ್ಲೈನ್ ಪ್ಲೇನ್ ಇದೆ. ಸೊ ಮೊದಲು ಇಲ್ಲಿಂದ ಒಂದು ಬಾಲ್ ಅನ್ನ ಬಿಡೋಣ, ಈ ಜಾಗದಿಂದ ಒಂದು ಬಾಲ್ ಅನ್ನ ಬಿಡೋಣ ಈ ತರ ಉಡಲಿಕ್ಕೆ. ಅವಾಗ ಏನಾಗುತ್ತೆ, ಆ ಬಾಲು ಈ ಇನ್ಕ್ಲೈನ್ ಪ್ಲೇನ್ ಮೇಲೆ ಈ ತರ ಕ್ರಮಿಸಿ ಮತ್ತೆ ಈ ಇನ್ಕ್ಲೈನ್ ಪ್ಲೇನ್ ಏರುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಎಷ್ಟು ಹೈಟ್ ಇಂದ ನಾವು ಎಷ್ಟು ಹೈಟ್ ಇಂದ ಬಾಲ್ ಅನ್ನು ಬಿಟ್ಟಿರ್ತೀವಿ ಈ ಕಡೆನೂ ಸಹ ಅಷ್ಟೇ ಹೈಟ್ಗೆ ಬಂದು ನಿಂತ್ಕೊಳ್ಳುತ್ತೆ, ನಿಂತ್ಕೊಂಡು ಮತ್ತೆ ವಾಪಸ್ ಹಿಂದೆ ಬರುತ್ತೆ. ಸೊ ಅದು ಅದೇ ರೀತಿ ಅದರ ಮೋಷನ್ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಯಾವುದೇ ತರಹದ ಎಕ್ಸ್ಟರ್ನಲ್ ಫೋರ್ಸ್ ಇರಲ್ಲ, ಎಕ್ಸ್ಟರ್ನಲ್ ಬಲ ಅಂದ್ರೆ ಹೊರಗಿನ ಬಲ ಯಾವುದು ಅಪ್ಲೈ ಆಗ್ತಿರಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಈ ಬಾಲ್ ಯಾವಾಗಲೂ ಇದೇ ರೀತಿ ಈ ಇಂಕ್ಲೈನ್ ಪ್ಲೇನ್ ಇಂಕ್ಲೈನ್ ಪ್ಲೇನ್ಗೆ ಹೋಗ್ತಾ ನಂಗೆ ಜಾರ್ತಾ ಹೋಗ್ತಾ ಇರುತ್ತೆ, ಯಾವುದೇ ಅಸಂತುಲಿತ ಬಲ ಇಲ್ಲಿ ಪ್ರಯೋಗ ಮಾಡಲ್ಪಟ್ಟಿರಲ್ಲ. ಅದೇ ರೀತಿ ನೀವು ಕಾರಲ್ಲಿ ಹೋಗ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ, ಈ ಎಕ್ಸಾಂಪಲ್ ತಗೊಳ್ಳಿ, ಕಾರಲ್ಲಿ ಹೋಗ್ತಾ ಇದ್ರ ಅಂತ ತಿಳ್ಕೊಳ್ಳಿ. ಅವಾಗ ನೀವು 50 km/h ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರ, ಸಡನ್ ಆಗಿ ಬ್ರೇಕ್ ಹಾಕ್ತೀರ, ಬ್ರೇಕ್ ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ ಕಾರ್ ನಿಂತ್ಕೊಳ್ಳುತ್ತೆ, ಆದ್ರೆ ನೀವು ಮುಂದಕ್ಕೆ ಬಾಗ್ತೀರ. ಏನಕ್ಕೆ ಬಾಗ್ತೀರ, ನೀವು ಆ ಕಾರ್ ನಿಂತ್ಕೊಂಡ ತಕ್ಷಣ ನೀವು ಇನ್ನು ಮೋಷನ್ ಅಲ್ಲಿ ಇರ್ತೀರ. ಸೊ ಮೋಷನ್ ಅಲ್ಲಿ ಇರ್ತೀರ, ನೀವು ಸಡನ್ ಆಗಿ ನಿಮ್ಗೆ ಬ್ರೇಕ್ ಇರಲ್ಲ, ಅಂದ್ರೆ ನೀವು ಯಾವ ಸ್ಥಿತಿಯಲ್ಲಿ ಇರ್ತೀರಿ ಅದೇ ಸ್ಥಿತಿನ ಕಂಟಿನ್ಯೂ ಮಾಡಕ್ ಶುರು ಮಾಡ್ತೀರಿ, ಅಂದ್ರೆ ಅದೇ ಸ್ಥಿತಿಯಲ್ಲಿ ಇರೋಕೆ ಪ್ರಯತ್ನ ಪಡ್ತೀರಿ. ಇಲ್ಲಿ ನೀವು ಚಲಿಸುವ ಸ್ಥಿತಿಯಲ್ಲಿ ಇದ್ರಿ, ಸೊ ಚಲಿಸುವ ಸ್ಥಿತಿನೇ ಮೇಂಟೈನ್ ಮಾಡೋಕೆ ಪ್ರಯತ್ನ ಮಾಡ್ತೀರಿ. ಅದು ಸ್ವಲ್ಪ ಗೊತ್ತಾದ್ಮೇಲೆ ನೀವು ಮುಂದೆ ಕಾರನ್ನ ಇರ್ತಲ್ಲ ಕಾರಿನ ಹ್ಯಾಂಡ್ ಹೋಗಿ ತಲೆ ಬಡ್ಸ್ಕೊಂತೀರ, ಅದಕ್ಕೆ ನೀವು ನಿಮ್ಮ ಮೋಷನ್ನ ಕಂಟಿನ್ಯೂ ಅಲ್ಲಿ ಇರುತ್ತೆ. ಇದಕ್ಕೆ ಏನಂತಾರೆ ಅಂದ್ರೆ ಜಡತ್ವ ಅಂತ ಹೇಳ್ತಾರೆ, ಇನರ್ಸಿ ಆಫ್ ಮೋಷನ್ ಅಂದ್ರೆ ಜಡತ್ವ. ಜಡತ್ವ ಅಂದ್ರೆ ಏನ್ ಹೇಳುತ್ತಂದ್ರೆ ಯಾವುದೇ ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿ ಇರಲಿಲ್ಲ ಅಥವಾ ಯಾವುದೋ ಒಂದು ವೇಗದಲ್ಲಿ ಹೋಗ್ತಾ ಇದ್ರೆ ಅದ್ರ ಮೇಲೆ ಯಾವುದೇ ಒಂದು ಅಸಂತುಲಿತ ಬಲ ಪ್ರಯೋಗ ಆಗಲಿಲ್ಲ ಅಂದ್ರೆ ಅದು ಅದೇ ವೇಗದಲ್ಲಿ ಹೋಗ್ತಾ ಇರುತ್ತೆ, ಇದಕ್ಕೆ ಜಡತ್ವ ಅಂತ ಹೇಳ್ತಾರೆ. ಅದೇ ವೇಗದಲ್ಲಿ ಹೋಗ್ತಾ ಇರುತ್ತೆ ಅಲ್ಲ, ಅದೇ ತನ್ನ ಸ್ಥಿತಿಯಲ್ಲೇ ಇರುತ್ತೆ. ಉದಾಹರಣೆಗೆ ಇಲ್ಲೊಂದು ಕಾಯಿನ್ ತಗೊಳ್ಳಿ, ಇಲ್ಲೊಂದು ಕಾಯಿನ್ ಒಂದು ಪ್ಲೇಟ್ ಮೇಲೆ ಇದೆ, ರಟ್ಟಿನ ಪ್ಲೇಟು, ಇಲ್ಲಿ ಗ್ಲಾಸ್ ಇದೆ. ಅವಾಗ ಏನ್ ಮಾಡ್ತಾರೆ, ಈ ಕಾಯಿನ್ ಕಾಯಿನ್ ಮೇಲೆ ಯಾವುದೇ ಫೋರ್ಸ್ ಅಪ್ಲೈ ಮಾಡಲ್ಲ, ಈ ರಟ್ಟಿನ ಪ್ಲೇಟ್ ಮೇಲೆ ನಿಮ್ ಬಲಗೈ ಬೆರಳಿಂದ ಸಹಾಯದಿಂದ ಫೋರ್ಸ್ ಅಪ್ಲೈ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈ ಕಾಯಿನ್ ಮೇಲೆ ಯಾವುದೇ ಫೋರ್ಸ್ ಇರಲ್ಲ, ಅದು ಗ್ಲಾಸ್ ಒಳಗಡೆ ಬಿದ್ದೋಗುತ್ತೆ. ಇಲ್ಲಿ ಗಮನಿಸಬಹುದು ಗ್ಲಾಸ್ ಒಳಗಡೆ ಬಿದ್ದೋಗಿದೆ. ಇದಕ್ಕೆ ಕಾರಣ ಏನಂದ್ರೆ ಇದ್ರ ಮೇಲೆ ಯಾವುದೇ ಫೋರ್ಸ್ ಅಪ್ಲೈ ಆಗಿರಲ್ಲ, ಅಲ್ಲಿ F=0 ಅಂದ್ರೆ ಬಲ ಜೀರೋ ಇರುತ್ತೆ. ಯಾವುದೇ ಫೋರ್ಸ್ ಅಪ್ಲೈ ಇರಂದ್ರೆ ನೋ ಚೇಂಜ್ ಇನ್ ಇಟ್ ಸ್ಟೇಟ್ ಆಫ್ ಮೋಷನ್, ಅಂದ್ರೆ ಅದರದ್ದು ಸ್ಥಿತಿ ಯಾವ ಸ್ಥಿತಿಯಲ್ಲಿ ಇರುತ್ತೆ ಅದೇ ಸ್ಥಿತಿಯಲ್ಲಿ ಇರೋಕೆ ಪ್ರಯತ್ನ ಪಡುತ್ತೆ, ಅದಕ್ಕೆ ಅದು ಗ್ಲಾಸ್ ನ ಒಳಗಡೆ ಬಿದ್ದೋಗುತ್ತೆ. ಅದೇ ಇಲ್ಲಿ ಫಸ್ಟ್ ನಿಯಮ ಏನಿರುತ್ತೆ ಅಂದ್ರೆ ಯಾವುದೇ ಒಂದು ಸ್ಥಿತಿ ಯಾವುದೇ ಒಂದು ವಸ್ತು ತನ್ನ ನಿಶ್ಚಲ ಸ್ಥಿತಿಯಲ್ಲಿ ಅಥವಾ ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅದ್ರ ಮೇಲೆ ಅಸಂತುಲಿತ ಬಲ ಪ್ರಯೋಗ ಆಗ್ಲಿಲ್ಲ ಅಂದ್ರೆ ಅದು ಅದೇ ತನ್ನ ಕಾಯಂ ಸ್ಥಿತಿಯನ್ನು ಇರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತೆ. ಇದೇ ನ್ಯೂಟನ್ನ ಮೊದಲನೇ ನಿಯಮ. ಈಗ ನಾವು ನ್ಯೂಟನ್ನ ಎರಡನೇ ನಿಯಮದ ಬಗ್ಗೆ ಓದೋಣ. ಇಲ್ಲಿ ನೀವು ಎಕ್ಸಾಂಪಲ್ ನೋಡಿ, ನ್ಯೂಟನ್ನ ಎರಡನೇ ನಿಯಮ, ಒಬ್ಬ ಟಿ ಪ್ಲೇಯರು ಅವ್ನ ಕಣ್ಣಿಗೆ ಒಂದು ಬಾಲ್ ಬಂದು ಬಡಿತಾ ಇದೆ, ಅವ್ನಿಗೆ ಅವಾಗ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾತ್ರ ನೋವಾಗುತ್ತೆ, ಅಷ್ಟೊಂದು ಜೋರಾಗಿ ಪೆಟ್ಟೇನು ಬೀಳಲ್ಲ. ಅದೇ ರೀತಿ ಕ್ರಿಕೆಟ್ ಆಡೋನು 150 km/h ಬರೋ ಸ್ಪೀಡ್ ಬಾಲ್ ಬರ್ತಿರೋ ಸ್ಪೀಡ್ ಅಲ್ಲಿ ಅವ್ನ ತಲೆಗೆ ಏನಾದ್ರು ಬಿದ್ರೆ ತುಂಬಾ ನೋವಾಗುತ್ತೆ. ಅದೇ ರೀತಿ ಯಾವುದೇ ಒಂದೆರಡು ಕಾರು ಘರ್ಷಣೆ ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಅದು ಆ ಕಾರ್ಗಳು ಎಷ್ಟು ಡ್ಯಾಮೇಜ್ ಆಗ್ತಾವ ಅನ್ನೋದು ಆ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ತುಂಬಾ ಕಡಿಮೆ ಸ್ಪೀಡ್ ಅಲ್ಲಿ ಬರ್ತಾ ಇದ್ರೆ ಸ್ವಲ್ಪ ಡ್ಯಾಮೇಜ್ ಕಡಿಮೆ ಇರುತ್ತೆ, ತುಂಬಾ ವೇಗವಾಗಿ ಬರ್ತಾ ಇದ್ರೆ ತುಂಬಾ ವೇಗವಾಗಿ ಬರ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಡ್ಯಾಮೇಜ್ ಇರುತ್ತೆ ಕಾರ್ಗ, ಅದರಲ್ಲಿರೋ ಮನುಷ್ಯರು ಕೂಡ ಎಫೆಕ್ಟ್ ಆಗುತ್ತೆ. ಅದೇ ರೀತಿ ಒಬ್ಬ ಯಾವುದೋ ಒಂದು ಮನುಷ್ಯ ಅಥವಾ ಯಾವುದೋ ಒಂದು ಪ್ಲೇಟ್ ತಗೊಂಡು
ಅದಕ್ಕೆ ಬುಲೆಟ್ ಬುಲೆಟ್ ಫೈರ್ ಮಾಡಿದ್ರೆ ಬುಲೆಟ್ ಫೈರ್ ಮಾಡಿದ್ರೆ ತುಂಬಾ ಆಳವಾಗಿ ಗಾಯ ಆಗುತ್ತೆ. ಕಾರಣ ಏನಂದ್ರೆ ಬುಲೆಟ್ಗೆ ತುಂಬಾ ಜಾಸ್ತಿ ವೇಗ ಇರುತ್ತೆ, ಅಂದ್ರೆ ಅರೌಂಡ್ 300 ಮೀಟರ್ ಪರ್ ಸೆಕೆಂಡ್ ಬುಲೆಟ್ ಸ್ಪೀಡ್ ಇರುತ್ತೆ. ಸೊ ಈ ಸ್ಪೀಡಲ್ಲಿ ಹೋಗ್ತಾ ಇರೋ ಯಾವುದೋ ಒಂದು ವಸ್ತು ಒಬ್ಬ ಮನುಷ್ಯನ ಮುಖಾಂತರ ಈಸಿಯಾಗಿ ಹಾದು ಹೋಗ್ಬೋದು. ಎಲ್ಲ ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ ಅಂದ್ರೆ ಇಲ್ಲಿ ನಾವು ಕಲಿತಾ ಇರೋ ಒಂದು ಕಾನ್ಸೆಪ್ಟ್ ಏನಂದ್ರೆ ಸಂವೇಗ. ಸಂವೇಗ ಅಂದ್ರೆ ಮೊಮೆಂಟಮ್ ಅಂತ ಅರ್ಥ. ಸೊ ಯಾವುದೇ ಒಂದು ಚಲನೆಯಲ್ಲಿರೋ ವಸ್ತುವಿಗೂ ಅದರದೇ ಆದ ಸಂವೇಗ ಇರುತ್ತೆ. ಸಂವೇಗಕ್ಕೆ ದಿಕ್ಕು ಮತ್ತೆ ಪರಿಮಾಣ ಎರಡೂ ಇರುತ್ತೆ. ಅಂದ್ರೆ ಅದಕ್ಕೆ ಡೈರೆಕ್ಷನ್ ಮತ್ತೆ ಪರಿಮಾಣ ಅಂದ್ರೆ ಮ್ಯಾಗ್ನಿಟ್ಯೂಡ್ ಯಾವ್ದು ಎರಡೂ ಇರುತ್ತೆ. ಸೊ ಅದು ಒಂದು ವೆಕ್ಟರ್ ಕ್ವಾಂಟಿಟಿ. ಸೊ ಸಂವೇಗ ಅನ್ನೋದು ಒಂದು ವೆಕ್ಟರ್ ಕ್ವಾಂಟಿಟಿ. ಸೊ ಸಂವೇಗಕ್ಕೆ ಫಾರ್ಮುಲಾ ಏನಂದ್ರೆ ಅಂದ್ರೆ ಅದರದ್ದು ಫಾರ್ಮುಲಾ ಹೆಂಗೆ ಅದನ್ನ ಹೆಂಗ್ ಡಿಫೈನ್ ಮಾಡ್ತಾರೆ ಅಂದ್ರೆ ಸಂವೇಗ ಇಸ್ ಇಕ್ವಲ್ ಟು ಯಾವುದೇ ಒಂದು ವಸ್ತುವಿನ ಗಾತ್ರ ಇಂಟು ಅದು ಚಲಿಸ್ತಾ ಇರುವಂತ ವೇಗ, ಮಾಸ್ ಇಂಟು ಚಲಿಸ್ತಾ ಇರುವಂತ ವೇಗ ವೆಲಾಸಿಟಿ. ಇದನ್ನ ಸಂವೇಗ ಅಂತ ಡಿಫೈನ್ ಮಾಡ್ತಾರೆ, ಅಂದ್ರೆ ಮೊಮೆಂಟಮ್. ಸೊ ಇಲ್ಲಿ ನೀವು ಟೆಕ್ನಿಕಲ್ ಟರ್ಮ್ಸ್ ನೋಡ್ಬೋದು, ಮೊಮೆಂಟಮ್ ನ ಪಿ ಇಂದ ಡಿಫೈನ್ ಮಾಡ್ತಾರೆ. ಸೊ ವೆನ್ ಎ ಬಾಡಿ ಇಸ್ ಅಪ್ಲೈಡ್ ವಿತ್ ಎಕ್ಸ್ಟರ್ನಲ್ ಫೋರ್ಸ್ ದೆನ್ ಇಟ್ ಮೂವ್ಸ್ ವಿತ್ ದ ಚೇಂಜ್ ಇನ್ ಮೊಮೆಂಟಮ್. ಅಂದ್ರೆ ನ್ಯೂಟನ್ ನ ಎರಡನೇ ನಿಯಮ ಏನಿರುತ್ತೆ ಅಂದ್ರೆ ಯಾವುದೇ ಒಂದು ವಸ್ತು ಯಾವ ಎಕ್ಸ್ಟರ್ನಲ್ ಅಂದ್ರೆ ಅಸಂತುಲಿತ ಬಲದಿಂದ ಪ್ರಯೋಗ ಮಾಡಲ್ಪಟ್ಟರೆ ಅದು ಅದರ ಮೊಮೆಂಟಮ್ ಅಂದ್ರೆ ಸಂವೇಗನ ಚೇಂಜ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಅದರ ಸಂವೇಗ ಬದಲಾವಣೆ ಆಗುತ್ತೆ. ಅಂದ್ರೆ ಇನ್ನು ಯಾವುದೇ ಒಂದು ವಸ್ತು ತಗೊಳ್ಳಿ, ಅದು ಸ್ಟಾರ್ಟಿಂಗು ವೆಲಾಸಿಟಿ ಯು ಇಂದ ಮೂವ್ ಆಗ್ತಿದೆ. ವೇಗ ಯು ಈಕ್ವಲ್ ಟು ಯು ವೇಗ ವೆಲಾಸಿಟಿಯಿಂದ ಮೂವ್ ಆಗ್ತಿದೆ. ಅದರ ಮೇಲೆ ಯಾವುದೇ ಒಂದು ಫೋರ್ಸ್ ಅಪ್ಲೈ ಮಾಡಿದೀವಿ, ಎಫ್ ಒನ್ ಒಂದು ಫೋರ್ಸ್ ಅಪ್ಲೈ ಮಾಡ್ತೀವಿ, ಅವಾಗ ಬಲ ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೆ ಬಲ, ಅವಾಗ ಏನಾಗುತ್ತೆ ಅಂದ್ರೆ ಅದು ಎರಡನೇ ವೆಲಾಸಿಟಿ ವಿ ಅನ್ನೋ ವೆಲಾಸಿಟಿಗೆ ಮೂವ್ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾವು ಸಂವೇಗ ಎಷ್ಟು ಬದಲಾವಣೆ ಆಗಿದೆ ಅಂತ ಕಂಡುಹಿಡಿಯೋಕೆ ಎಫ್ ಇಂಟು ಟೈಮ್ ಅಂದ್ರೆ ಟೈಮ್ ಎಷ್ಟು ಟೈಮ್ ತಗೊಳುತ್ತೆ ಅಂದ್ರೆ ಈ ಬದಲಾವಣೆ ಈ ಸಂವೇಗ ಬದಲಾವಣೆ ಮಾಡೋಕೆ ಎಷ್ಟು ಟೈಮ್ ತಗೊಳುತ್ತೆ ಅದು ಈಕ್ವಲ್ಸ್ ಟು ಗಾತ್ರ ಅಂದ್ರೆ ಮಾಸ್ ಇಂಟು ಚೇಂಜ್ ಇನ್ ವೆಲಾಸಿಟಿ. ಚೇಂಜ್ ಅಂದ್ರೆ ಬದಲಾವಣೆ ವೇಗದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅದು ಡಿಫೈನ್ ಮಾಡ್ತೀವಿ. ಸೊ ನಾವು ಫೈನಲ್ ಆಗಿ ಏನ್ ಡಿಫೈನ್ ಮಾಡಬಹುದು ಅಂದ್ರೆ ಇಲ್ಲಿ ಮಾಸ್ ಇಂಟು ವೆಲಾಸಿಟಿ ಚೇಂಜ್ ಡಿವೈಡೆಡ್ ಬೈ ಟೈಮ್ ಇದೆ. ಅದೇ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂದ್ರೆ ನಮಗೆ ಗೊತ್ತಿದೆ ಅದು ಆಕ್ಸಲರೇಷನ್, ಗುರುತ್ವ ಆಕ್ಸಲರೇಷನ್. ಸೊ ಎಫ್ ಈಕ್ವಲ್ ಟು ಫೈನಲ್ ಆಗಿ ಮಾಸ್ ಇಂಟು ಆಕ್ಸಲರೇಷನ್ ಅಂತ ನಾವು ಹೇಳ್ಬೋದು. ಇಲ್ಲಿ ಎಸ್ ಐ ಯುನಿಟ್ ಆಫ್ ಫೋರ್ಸ್ ನೋಡ್ಕೋಬಹುದು ಅಂದ್ರೆ ಬಲದ ಎಸ್ ಐ ಯುನಿಟ್ ನ್ಯೂಟನ್. ಅದನ್ನ ಏನಿಂದ ಡಿಫೈನ್ ಮಾಡ್ತಾರೆ ನ್ಯೂಟನ್ ಅಂದ್ರೆ ಏನಿಂದ ಡಿಫೈನ್ ಮಾಡ್ತಾರೆ. ಸೆಕೆಂಡ್ ಲಾ ಆಫ್ ಮೋಷನ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಫೋರ್ಸ್ ನ ನೀವು ಅಸಂತುಲಿತ ಫೋರ್ಸ್ ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ನ ಅಂದ್ರೆ ಬಲನ ಯಾವುದೇ ಒಂದು ವಸ್ತು ಮೇಲೆ ಅಪ್ಲೈ ಮಾಡಿದ್ರೆ ಅದು ಆ ಬಾಡಿ ಆ ವಸ್ತುವಿಗೆ ಮಾಸ್ ಮತ್ತೆ ಬಾಡಿಯ ವೆಲಾಸಿಟಿ ಆಕ್ಸಿಲರೇಷನ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂದ್ರೆ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮಾಸ್ ಟೈಮ್ಸ್ ಮಾಸ್ ಇಂಟು ಆಕ್ಸಿಲರೇಷನ್. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಕೋಬಹುದು. ಸೊ ಒಂದು ಕ್ರಿಕೆಟ್ ಪ್ಲೇಯರ್ ಬಾಲ್ ಹಿಡಿಬೇಕಾದ್ರೆ ಅವನು ಏನ್ ಮಾಡ್ತಾನೆ, ತನ್ನ ಕೈನ ಹಿಂದಕ್ಕೆ ಚಕ್ಕೊಂತಾನೆ. ಅದು ಏನ್ ಕೈ ಹಿಂದಕ್ಕೆ ಚಕ್ಕೊಂತಾನೆ ಅಂದ್ರೆ ಅದು ಬಾಲ್ನ ಸಂವೇಗ ಬದಲಾವಣೆ ಮಾಡ್ಬೇಕಿರುತ್ತೆ ಅವನ ಕೈಲಿ. ಅದಕ್ಕೆ ಅವನಿಗೆ ಸ್ವಲ್ಪ ಟೈಮ್ ಬೇಕಿರುತ್ತೆ, ಆ ಟೈಮು ಈ ಕೈನ ಹಿಂದಕ್ಕೆ ತಗೊಳ್ಳುವಂತ ಟೈಮ್. ಸೊ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಇಲ್ಲಿದೆ ನೋಡ್ಕೋಬಹುದು. ಎಫ್ ಈಕ್ವಲ್ ಟು ಮಾಸ್ ಟೈಮ್ಸ್ ಆಕ್ಸಲರೇಷನ್, ಬಲ ಈಕ್ವಲ್ ಟು ಗಾತ್ರ ಇಂಟು ಆಕ್ಸಲರೇಷನ್. ನ್ಯೂಟನ್ ನ ಮೂರನೇ ನಿಯಮ ತುಂಬಾ ಈಸಿ ಇದೆ. ಯಾವುದೇ ಒಂದು ವಸ್ತು ಮೇಲೆ ನೀವು ಒಂದು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದ್ರೆ ಆ ವಸ್ತು ನಿಮ್ಮ ಮೇಲೆ ಅಷ್ಟೇ ಫೋರ್ಸ್ ನ ವಾಪಸ್ ಅಪ್ಲೈ ಮಾಡುತ್ತೆ. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಒಂದು ಗೋಡೆ ಇದೆ ಅಂತ ತಿಳ್ಕೊಳ್ಳಿ, ಆ ಗೋಡೆಗೆ ನೀವು ಎಫ್ ಫೋರ್ಸ್ ಇಂದ ಅಪ್ಲೈ ಮಾಡಿದ್ರೆ ಬಲ ಇಷ್ಟು ಎಫ್ ಬಲ ಅನ್ನೋದು ಅಪ್ಲೈ ಮಾಡಿದ್ರೆ ಆ ಗೋಡೆ ಕೂಡ ನಿಮ್ಮ ಮೇಲೆ ಎಫ್ ಬಲದಿಂದ ಎಫ್ ಬಲನ ವಾಪಸ್ ಅಪ್ಲೈ ಮಾಡುತ್ತೆ. ಇದು ನ್ಯೂಟನ್ ನ ಮೂರನೇ ನಿಯಮ, ಆಕ್ಷನ್ ಮತ್ತೆ ರಿಯಾಕ್ಷನ್. ಫಾರ್ ಎವ್ರಿ ಫೋರ್ಸ್ ಅಪ್ಲೈಡ್ ಆನ್ ಎ ಬಾಡಿ ದೆನ್ ದೇರ್ ಎಕ್ಸಿಸ್ಟ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್ ಆನ್ ದ ಫೋರ್ಸ್ ಅಪ್ಲೈಡ್ ಸೋರ್ಸ್. ಅಂದ್ರೆ ನೀ ಯಾವುದೇ ಒಂದು ವಸ್ತು ಮೇಲೆ ಬಲನ ಪ್ರಯೋಗಿಸಿದರೆ ಅಷ್ಟೇ ಈಕ್ವಲ್ ಆದಂತ ಬಲನ ಆ ಬಾಡಿ ವಾಪಸ್ ನಿಮ್ಮ ಮೇಲೆ ಅಪ್ಲೈ ಮಾಡುತ್ತೆ. ಉದಾಹರಣೆಗೆ ಇಲ್ಲಿ ನೀವು ಸ್ಪ್ರಿಂಗ್ ನೋಡ್ಬೋದು. ಈ ಸ್ಪ್ರಿಂಗ್ ಅಲ್ಲಿ ನೀವು ಎಫ್ ನ ಫೋರ್ಸ್ ಇಂದ ಈ ಸ್ಪ್ರಿಂಗ್ ನ ಹೇಳಿದ್ರೆ ಈ ಸ್ಪ್ರಿಂಗ್ ಏನ್ ಮಾಡುತ್ತೆ, ಇದನ್ನು ಕೂಡ ಎಫ್ ಇಂದ ಬಲ ಎಫ್ ಅನ್ನೋ ಬಲದಿಂದ ಎಳೆಯುತ್ತೆ.
ಇದು ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಕೂಡ ಏನ್ ಮಾಡುತ್ತೆ, ಎಫ್ ಒನ್ ಬಲದಿಂದಾನೆ ಇದನ್ನ ವಾಪಸ್ ಎಳೆಯುತ್ತೆ. ಸೊ ಇಲ್ಲೆಲ್ಲ ಎಕ್ಸಾಂಪಲ್ಸ್ ಇದಾವೆ. ನೀವೊಂದು ಗನ್ನ ಫೈರ್ ಮಾಡಿದ್ರೆ ಮುಂದಕ್ಕೆ ನಿಮ್ ಕೈ ಹಿಂದಕ್ಕೆ ಹೋಗುತ್ತೆ, ಕಾರಣ ನ್ಯೂಟನ್ನ ಮೂರನೇ ನಿಯಮ. ಒಂದು ಒಬ್ಬ ಮನುಷ್ಯ ಅಡಗಿಂದ ಹೊರಗಡೆ ಜಿಗಿತಾ ಇರ್ಬೋದು, ಏರೋದಿಂದ ರಾಕೆಟ್ ಪ್ರೊಪಲ್ಷನ್ ಇರ್ಬೋದು, ಬಲೂನ್ ಪ್ರೊಪಲ್ಷನ್ ಇರ್ಬೋದು, ಇವೆಲ್ಲ ಕೂಡ ನ್ಯೂಟನ್ನ ಮೂರನೇ ನಿಯಮಕ್ಕೆ ಎಕ್ಸಾಂಪಲ್ ಆಗಿದೆ. ಸಂವೇಗದ ಸಂರಕ್ಷಣೆ ಅಂದ್ರೆ ವೆಲಾಸಿಟಿ ಕನ್ಸರ್ವೇಷನ್ ಅಂದ್ರೆ ಮೂಮೆಂಟಮ್ ಕನ್ಸರ್ವೇಷನ್. ಸೊ ಯಾವುದು ಒಂದು ಬಾಡಿ ಇದೆ, ಆ ಬಾಡಿಗೆ ಟೂ ಬಾಡೀಸ್ ಅಂದ್ರೆ ಎರಡು ಬಾಡಿ ಮೂವ್ ಆಗ್ತಾ ಇದಾವೆ, ಆ ಮೂವ್ ಆಗ್ತಿರೋ ಬಾಡಿಗಳೇ ಇಲ್ಲೊಂದು ಮೂವ್ ಆಗ್ತಾ ಇದೆ, ಇಲ್ಲೊಂದು ಕೂಡ ಇಲ್ಲೊಂದು ವಸ್ತು ಮೂವ್ ಆಗ್ತಿದೆ. ಈ ವಸ್ತು ಏನಾದ್ರು ಈ ಬಾಡಿ ಇದನ್ನ ಎ ಅಂತ ತಿಳ್ಕೊಳ್ಳೋಣ, ಇದು ಬಿ ಅಂತ ತಿಳ್ಕೊಳ್ಳೋಣ, ಇದಕ್ಕೂ ಕೂಡ ಒಂದು ಮೂಮೆಂಟಮ್ ಇರುತ್ತೆ ಅಂದ್ರೆ ಇದರದೇ ಆದ ಸಂವೇಗ ಇರುತ್ತೆ, ಈ ಬಾಡಿಗೂ ಕೂಡ ಅದರದೇ ಆದ ಸಂವೇಗ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಏನೋ ಬಾಡಿ ಈ ಬಿಗೆ ಬಂದು ಘರ್ಷಣೆಗೆ ಒಳಗಾದಾಗ ಇವೆರಡು ಘರ್ಷಣೆ ಆದ ನಂತರ ಬೇರೆ ಸಂವೇಗದಲ್ಲಿ ಅದರ ಸಂವೇಗವು ಬದಲಾಗುತ್ತೆ, ಎ ಮತ್ತೆ ಬೇರೆ ಸ್ಪೀಡಲ್ಲಿ ಹೋಗುತ್ತೆ, ಬಿ ಕೂಡ ಬೇರೆ ವೇಗದಲ್ಲಿ ಹೋಗಕ್ಕೆ ಶುರು ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಎರಡು ಸಿಸ್ಟಮ್ದು ಮೊದಲು ಇರುವಂತ ಈ ಸಿಸ್ಟಮ್ ಎ ಅನ್ನೋ ಬಿ ಅನ್ನೋ ಸಿಸ್ಟಮ್ ಇದ್ರದ್ದು ಮೊಮೆಂಟಮ್ ಅಂದ್ರೆ ಸಂವೇಗ, ಟೋಟಲ್ ಸಂವೇಗ ಈಕ್ವಲ್ಸ್ ಟು ಘರ್ಷಣೆ ಆದ ನಂತರ ಇರೋ ಅವೆರಡು ಬಾಡಿದು ಸಂವೇಗ. ಇದು ಇಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ ಇದೆ. ಬಿಫೋರ್ ದ ಇಂಪ್ಯಾಕ್ಟ್ ಆಫ್ಟರ್ ದ ಇಂಪ್ಯಾಕ್ಟ್. ಸೊ ನೀವು ಇಲ್ಲಿ ಮಾಸ್ ಇಂಟು ಮೂಮೆಂಟಮ್ ಎಂ ಇಂಟು ವಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇವೆರಡೂ ಕೂಡ ಸೇಮ್ ಇರುತ್ತವೆ, ಈಕ್ವಲ್ ವ್ಯಾಲ್ಯೂ ಬರ್ತವೆ. ಅದೇ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಅಂದ್ರೆ ಸಂವೇಗ ಎಲ್ ಎಚ್ ಎಸ್ ಸಂವೇಗ ಈಕ್ವಲ್ ಟು ಆರ್ ಎಚ್ ಎಸ್ ಸಂವೇಗ ಆಗುತ್ತೆ. ಸೊ ಇದು ಡಿರೈವೇಶನ್ ಇಲ್ಲಿದೆ. ಮಾಸ್ ಎಂ, ಮಾಸ್ ಎಂ ಅಂದ್ರೆ ಎ ಆಬ್ಜೆಕ್ಟ್ ನ ಮಾಸ್, ವಿ ಅಂದ್ರೆ ಎ ಆಬ್ಜೆಕ್ಟ್ ನ ವೆಲಾಸಿಟಿ ಬಿಫೋರ್ ಕೊಲಿಷನ್ ಅಂದ್ರೆ ಆಫ್ಟರ್ ಕೊಲಿಷನ್. ಇದು ಬಿಫೋರ್ ಕೊಲಿಷನ್, ಇದು ಮಾಸ್ ಬಿ, ಮಾಸ್ ಬಿ ಇದು ವೆಲಾಸಿಟಿ ಆಫ್ಟರ್ ಕೊಲಿಷನ್ ಆಫ್ ಮಾಸ್ ಬಿ, ಇದು ವೆಲಾಸಿಟಿ ಆಫ್ ಬಿಫೋರ್ ಕೊಲಿಷನ್ ಆಫ್ ಮಾಸ್ ಬಿ. ಸೊ ಎರಡು ಈಕ್ವೇಶನ್ ಸೇಮ್ ಬರುತ್ತೆ. ಸೊ ಇದನ್ನ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಯಾವುದೇ ಎರಡು ವಸ್ತುಗಳ ನಡುವೆ ಆಗುವಂತ ಘರ್ಷಣೆಯ ವೆಲಾಸಿಟಿ ಅಂದ್ರೆ ವೇಗನ ಕಂಡುಹಿಡ್ಕೋಬಹುದು. ಅಂದ್ರೆ ಘರ್ಷಣಕ್ಕಿಂತ ಮುಂಚೆ ಘರ್ಷಣೆ ಆದ್ಮೇಲೆ ಎಷ್ಟು ವೇಗ ಇರುತ್ತೆ ಅವೆರಡನ್ನು ಕಂಡುಹಿಡ್ಕೋಬಹುದು. ಸೊ ನ್ಯೂಟನ್ಸ್ ಫಸ್ಟ್ ಲಾ ಸೆಕೆಂಡ್ ಲಾ ಇಲ್ಲೆಲ್ಲ ಇದೆ. ಫಸ್ಟ್ ಲಾ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ವಸ್ತು ಒಂದು ನಿಶ್ಚಲ ಸ್ಥಿತಿ ಅಥವಾ ಯಾವುದೋ ಒಂದು ವೇಗದಲ್ಲಿ ಹೋಗ್ತಾ ಇದ್ರೆ ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗಿಲ್ಲ ಅಂದ್ರೆ ಅಂದ್ರೆ ಅಸಂತುಲಿತ ಬಲ ಅಪ್ಲೈ ಆಗಿಲ್ಲ ಅಂದ್ರೆ ತನ್ನ ಅದೇ ಸ್ಥಿತಿಯಲ್ಲಿ ಇರೋಕೆ ಟ್ರೈ ಮಾಡುತ್ತೆ ಇರುತ್ತೆ. ಸೆಕೆಂಡ್ ಲಾ ಏನಿರುತ್ತೆ ಅಂದ್ರೆ ಯಾವುದೇ ಒಂದು ಬಾಡಿ ಮೇಲೆ ಎಫ್ ಅನ್ನೋ ಫೋರ್ಸ್ ಅಪ್ಲೈ ಮಾಡಿದ್ರೆ ಅದರದ್ದು ಸಂವೇಗ ಚೇಂಜ್ ಆಗುತ್ತೆ. ಮೂರನೇ ಲಾ ಏನಿರುತ್ತೆ ಅಂದ್ರೆ ಯಾವುದೇ ಒಂದು ವಸ್ತು ಮೇಲೆ ಒಂದು ಬಲ ಪ್ರಯೋಗ ಆದ್ರೆ ಅದೇ ಈಕ್ವಲ್ ಅಂಡ್ ಅಪೋಸಿಟ್ ಬಲನ ಅದು ತನ್ನ ಯಾವ ಆಬ್ಜೆಕ್ಟ್ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿರುತ್ತೆ ಆ ಆಬ್ಜೆಕ್ಟ್ ಮೇಲೆ ವಾಪಸ್ ಆ ಬಲನ ಅಪ್ಲೈ ಮಾಡುತ್ತೆ.